ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಮನೆಯಲ್ಲಿ ಕಲಹ, ಯಾರ ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸೌಖ್ಯದ ವಾತಾವರಣ ಇರುತ್ತೆ ಆ ಮನೆಯಲ್ಲಿ ಲಕ್ಷ್ಮಿ ಕೂಡ ಇರ್ತಾಳೆ, ಸಂಪತ್ತು ಆಗುತ್ತೆ, ಸಿರಿತನ ಕೂಡ ಬರುತ್ತೆ, ನೆಮ್ಮದಿ ಕೂಡ ಇರುತ್ತೆ, ಆರೋಗ್ಯ ಕೂಡ ಇರುತ್ತೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಬ್ಬರ ಮನೆಯಲ್ಲಿ ದಿನೇಕವಾಗಿ ಜಗಳ, ಕದನ, ಕಲಹ, ಕಾಡಾಟ. ಈ ಊಟ ಮಾಡೋ ಸಂದರ್ಭದಲ್ಲೇ ಜಗಳ ಮಾಡ್ಕೊಳ್ಳೋದು, ಸುಖಾಸುಮ್ಮನೆ ಜಗಳ ಮಾಡೋದು, ಕಿರಿಕಿರಿ, ಮಕ್ಕಳು ಮಾತು ಕೇಳಲ್ಲ ಅಥವಾ ಗಂಡ ಮಾತು ಕೇಳಲ್ಲ, ಹೆಂಡತಿ ಮಾತು ಕೇಳಲ್ಲ. ಈ ಒಂದು ಪರಿಸ್ಥಿತಿ ಈಗಿನ ಒಂದು ವಿಷಯದಲ್ಲಿ ನೋಡೋದಾದರೆ, ಒಂದು 18-16 ವರ್ಷಕ್ಕೆ ಬಂದಿರುತ್ತೆ, ಮಕ್ಕಳೇ ತಂದೆ ತಾಯಿ ಮೇಲೆ ಕೈ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ಕೂಡ ಆ ಮನೆಯಲ್ಲ ದಾರಿದ್ರ್ಯ ಅನ್ನೋದು ಹೇಳ್ಬೋದು. ಮನೆಯಲ್ಲಿ ಕಲಹ, ಅಥವಾ ಪತ್ನಿ ಮುನಿಸ್ಕೊಂಡು 20 ವರ್ಷ ಜೀವನ ಮಾಡಿ ತವ್ರ ಮನೆಗೆ ಹೋಗಿ ಕೂತ್ಕೊಂಡವರಿದ್ದಾರೆ. ಇಂಥ ದರಿದ್ರ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಇದನ್ನು ಹೊರತುಪಡಿಸಿ ಪತಿಯಾದವನು ಒಂದು 15-20 ವರ್ಷ ದಾಂಪತ್ಯ ಜೀವನ ಮಾಡಿ ಏಕಾಏಕಿ ಪತ್ನಿ ಕಂಡ್ರೆ ಆಗದೆ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿರ್ತಾರೆ. ಹಾಗೆ ಯಾರೋ ಮಾಡಿದ ಎಡವಟ್ಟಿಗೆ ಮನೇಲಿ ಸಮಸ್ಯೆ ಮಾಡ್ಬೋದು. ಅನುಮಾನದ ವಾತಾವರಣ, ಮಕ್ಕಳಿಂದ ಕಿರಿಕಿರಿ, ತೊಂದರೆ, ಹಣಕಾಸಿನ ಬಾಪ್ತು ಕಿರಿ, ಇವೆಲ್ಲ ನೋಡಿ ಜೀವನ ಅನ್ನೋದು ಮಾನಸಿಕವಾಗಿ ತಂದೆ ಆ ಮನೆಯಲ್ಲಿ ಏನೇ ಮಾಡಿದ್ರೂ ಸಹ ನರಕ ಸದೃಶ್ಯವಾದಂಥ ವಾತಾವರಣ. ಸುಖ ಸುಮ್ಮನೆ ಜಗಳ, ಸುಖ ಸುಮ್ಮನೆ ಕಿರಿಕಿರಿ. ಅದರಲ್ಲೂ ಕೂಡ ಅಮಾವಾಸ್ಯೆ ಹುಣ್ಣಿಮೆ ಹತ್ತತ್ರ ಬಂದಂಗೆ ಆ ಮನೆಯಲ್ಲಂದರೂ ರಂಪಾ ರಾಮಾಯಣ ಆಗ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ಬಂದಿರುತ್ತೆ. ಏನು ಮಾಡಿದ್ರೂ ಸಹ ಅವ್ರಿಗೆ ನೆಮ್ಮದಿ ಇಲ್ಲ, ಎಷ್ಟೇ ಮಾಡಿದ್ರೂ ಸಹ ಅವ್ರಿಗೆ ಒಂದು ರೀತಿಯಲ್ಲಿ ಮನಃಶಾಂತಿ ಅನ್ನೋದು ಇರೋದಿಲ್ಲ. ಏನೋ ಜಗಳ ಮಾಡಬೇಕು ಮಾಡಬೇಕು, ಕಿರಿಕಿರಿ ಮಾಡಬೇಕು ಮಾಡಬೇಕು, ಹಠ ಮಾಡಬೇಕು ಮಾಡಬೇಕು. ಈ ಒಂದು ಪರಿಸ್ಥಿತಿಯಲ್ಲಿ ಸಮಾಜ ಹೋಗ್ತಾ ಇದೆ. ಈ ಪರಿಸ್ಥಿತಿ ಬೇಕಂತಲೇ ನಡೀತಾ ಇದೆ. ಗುರುಗಳ 2 ಮಕ್ಕಳು, ಗಂಡ ಹೆಂಡತಿ ಭಾಳ ಚೆನ್ನಾಗಿದ್ವಿ, ಆದರೆ 2 ವರ್ಷದಿಂದ ಈ ರೀತಿ ಸಮಸ್ಯೆ ಆಗ್ತಾಯಿದೆ. ಮನೇಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾಯಿಲ್ಲ, ಮಗ ಕೆಲಸಕ್ಕೆ ಹೋಗೋಲ್ಲ, ಏನು ಹೇಳಿದ್ರು ದುಡ್ಡು ಅಂತಲೇ ಜಗಳ ಆಗುತ್ತೆ ಜಗಳ. ಹೆಂಡತಿ ಸರಿಗಿಲ್ಲ, ಮಗ ಸರಿಗಿಲ್ಲ, ಮನೆಯವ್ರು ಸರಿಗಿಲ್ಲ. ಈ ಒಂದು ಸ್ಥಿತಿಗತಿಗಳಲ್ಲಿ ಕಾಲಕ್ರಮೇಣವಾಗಿ ಮನುಷ್ಯ ತನ್ನ ಒಂದು ಹಿಡಿತ ಬದಲಾಯಿಸ್ಕೊಳ್ಬೋದು, ಮತಿಯನ್ನು ಕೆಡಿಸ್ಕೊಳ್ಬೋದು, ಮಾನಸಿಕ ಅಸಂತುಷ್ಟತೆಯಿಂದ ಅವನಲ್ಲಿ ಕಾಡಾಟ ಅನ್ನೋದು ಶುರು ಆಗ್ಬೋದು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇರುತ್ತೆ, ನಿತ್ರಾಣದ ಸ್ಥಿತಿಗೆ ತಲುಪುತ್ತೆ, ಮನಸ್ಸು ಜಾರುತ್ತೆ. ಹಾಗೆ ಒಂದು ರೀತಿಯಲ್ಲಿ ಮನೆಯಲ್ಲಿ ಮನೆಯ ಮೇಲೆ ಮಾತ್ಸರ್ಯ ಅಥವಾ ದ್ವೇಷದ ವಾತಾವರಣ ಒಂದು ರೀತಿಯಲ್ಲಿ ಬೇಡ ಎಂಬತಕ್ಕಂತಹ ಒಂದು ಭ್ರಮೆಯನ್ನು ತರಿಸುತ್ತೆ. ಯಾವಾಗಲೂ ಮನೆ ಎಷ್ಟು ಸ್ವಚ್ಛಂದವಾಗಿರುತ್ತದೆ, ಹಿಡಿತದಲ್ಲಿರುತ್ತದೆ, ಮನೆಯ ಯಜಮಾನ ಅಥವಾ ಮಾಲೀಕ ಏನಂತ ಹೇಳ್ತೀವಿ ಅವನ ಒಂದು ಸಾರಥ್ಯದಲ್ಲಿ ಮನೆ ನಡೀಬೇಕು. ಇಲ್ಲಿ ಯಾರ್ಯಾರೋ ಏನೇನೋ ಹೇಳ್ಕೊಂಡೋದ್ರೆ ಅದು ಜೀವನದ ಒಂದು ಪರಿಪೂರ್ಣತೆ ಅನ್ನೋದು ಸಿಗೋದಿಲ್ಲ. ಹಾಗೆ ಕಾಡಾಟ ಇವೆಲ್ಲವನ್ನೂ ಸಹ ನಾವು ನೋಡ್ತಾ ಇರ್ತೀವಿ ಮನೆಯಲ್ಲಿ ಕಲಹ ಎಂಬುದಾಗಿ ಹೇಳ್ಬೋದು. ಈ ಕಲಹವನ್ನು ಹೇಗೆ ನಿಲ್ಲಿಸ್ಬೋದು, ಅಥವಾ ಈ ಪರಿಸ್ಥಿತಿ ಏನು ದಾರಿದ್ರ್ಯಗಳಿಂದ ಕೂಡಿದೆ, ನಿಮ್ಮ ಮನೆಯ ಒಂದು ಪರಿಸ್ಥಿತಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಒಂದು ರೀತಿಯಲ್ಲಿ ತೊಂದರೆ, ಕಿರಿಕಿರಿ, ಕಾಡಾಟ, ಕಲಹ, ಜಗಳ, ಈ ಜಗಳದಂತಹ ವಾತಾವರಣನೇ ಹೋಗ್ತಾ ಇದೆ, ಹೇಗೆ ನಾವು ತಡೆಗಟ್ಬೋದು? ಇದನ್ನು ನಾವು ನೋಡೋದಾದರೆ ತಾವು ಈ ಸರಳವಾದಂತಹ ಪರಿಹಾರವನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಇಂಥ ಒಂದು ಪೀಡನೆಗಳಿಂದ ಹೊರಗಡೆ ಬರ್ಬೋದು. ನೋಡಿ, ಪರಿಹಾರಗಳು, ಸಣ್ಣ ಸಣ್ಣ ವಿಚಾರಗಳು ಎಲ್ಲವೂ ಕೂಡ ಅಡಕವಾಗಿರ್ತದೆ. ಇದನ್ನು ತಾವು ಮಾಡೋದ್ರಿಂದ ತಮಗೆ ತಮ್ಮ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು, ದಾರಿದ್ರ್ಯಗಳಿಂದ ಹೊರಗಡೆ ಬರ್ಬೋದು. ಹಾಗಾಗಿ ಈ ಒಂದು ವಿಷಯವನ್ನು ತಾವು ಅರಿತುಕೊಂಡು ಮಾಡಿ ಖಂಡಿತ ಇದರಿಂದ ಫಲಿತಾಂಶ ಅನ್ನೋದನ್ನ ಪಡಿಬೋದಾಗಿದೆ. ನೋಡಿ, ಅರ್ಧ ನಿಂಬೆಹಣ್ಣು ಅಂತ ತೆಗೆದುಕೊಳ್ಳಿ. ಒಂದು ನಿಂಬೆಹಣ್ಣಲ್ಲಿ 2 ಭಾಗ ಮಾಡಿ ಅದರಲ್ಲಿ ಅರ್ಧ ಭಾಗ ಮಾತ್ರ ತಾವು ತೆಗೆದುಕೊಳ್ಳಿ. ಅದರ ಮೇಲೆ ಈ ಮೆಣಸಿನ ಪುಡಿ ಅಥವಾ ಏನು ಮೆಣಸಿನಕಾಯಿ ಪುಡಿ ಏನಂತೀವಿ, ಕೆಂಪು ಮೆಣಸಿನಕಾಯಿ, ಅದನ್ನು ಪೂರ್ತಿಯಾಗಿ ಆ ಪುಡಿಯನ್ನು ಹಾಕಿ, ಹಾಗೆ ಅದರ ಸುತ್ತ ತಾವು ಎಷ್ಟು ಸಾಧ್ಯವೋ ಅಷ್ಟು ಲವಂಗವನ್ನು ಚುಚ್ಚಿ, ಏನು ನಿಂಬೆಹಣ್ಣಿದೆ ಅದರ ಸುತ್ತ ಎಷ್ಟು ಸಾಧ್ಯವೋ ಅಷ್ಟು ಲವಂಗವನ್ನು ಚುಚ್ಚಿ, 10 20 ಜಾಗ ಬಿಡದೆ ಚುಚ್ಚುತ್ತಾ ಹೋಗಿ. ತದನಂತರವಾಗಿ ಅದಕ್ಕೆ ಅದರ ಮೇಲೆ ಉಪ್ಪನ್ನು ಹಾಕಿ, ನಂತರ ಅದರ ಮೇಲೆ ಪಚ್ಚೆ ಕರ್ಪೂರ ಇಟ್ಟು ಬೆಳಗ್ಗೆ ಬಿಡಿ. ಇದನ್ನು ತಾವು ತಮ್ಮ ಮನೆಯಲ್ಲಿ ಮಧ್ಯಭಾಗದಲ್ಲಿ ಮಾಡಬೇಕು. ಯಾವಾಗಾದರೂ ಮಾಡಿ, ಯಾವ ದಿನಾನಾದರೂ ಮಾಡಿ. ಆದಷ್ಟು ಹುಣ್ಣಿಮೆ ಅಮಾವಾಸ್ಯ ದಿನ ಮಾಡಿದರೆ ಮತ್ತಷ್ಟು ಶ್ರೇಷ್ಠ. ಇದು ಇಂಥ ಜಗಳ ಮತ್ತೆ ಕಾಲಕ್ರಮವಾಗಿ ಬರೋದಿಲ್ಲ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ. ಅರ್ಧ ನಿಂಬೆಹಣ್ಣು ಅಂತ ತೆಗೆದುಕೊಳ್ಳಿ, ಅದರ ಮೇಲೆ ಮೆಣಸಿನಕಾಯಿ ಪುಡಿಯನ್ನು ಹಾಕಿ, ಕೆಂಪು ಮೆಣಸಿನಕಾಯನ್ನು, ಅದರ ಸುತ್ತ ಲವಂಗವನ್ನು ಸಂಪೂರ್ಣ ಚುಚ್ಚಿ,
ತದನಂತರವಾಗಿ ಅದರ ಮೇಲೆ ಉಪ್ಪನ್ನು ಹಾಕಿ ಪಚ್ಚೆ ಕರ್ಪೂರವನ್ನು ಬೆಳಗ್ಗೆ ಇಷ್ಟೇ ಮಾಡ್ತಕ್ಕಂತಹ ವಿಧಾನ ಮನೆಯ ಮಧ್ಯಭಾಗದಲ್ಲಿ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಕೆಟ್ಟ ದೃಷ್ಟಿ ಏನು ಕೆಟ್ಟದಾಗಿ ನಡೀತಾ ಇದೆ ಅಥವಾ ಅವ್ರ ಮನಸ್ಥಿತಿಯಲ್ಲಿ ಕೆಟ್ಟದಾಗಿ ಉದ್ಭವ ಆಗಿ ಜಗಳ ಕದನ ಬರ್ತಾ ಇದೆ, ಮನಃಶಾಂತಿ ಇಲ್ಲ, ಸ್ಥಿಮಿತೆ ಕಳ್ಕೊಂಡಿದ್ದಾರೆ, ಮಾನಸಿಕವಾಗಿ ಅಸಂತುಷ್ಟರಾಗಿದ್ದಾರೆ, ಇವೆಲ್ಲವೂ ಸಹ ಸರಿ ಹೊಂದಿ ಆ ಮನೆಯಲ್ಲಿ ಸ್ವಚ್ಛಂದವಾದಂತಹ ನಗು, ಪ್ರೀತಿ, ಪ್ರೇಮ ಎಲ್ಲವೂ ಕೂಡ ಇರುತ್ತೆ. ಹಾಗೆ ಒಳ್ಳೆಯ ರೀತಿಯಾದಂಥ ಸಂತೋಷಮಯವಾದಂಥ ಭಾವನೆ ಕೂಡ ಸಿಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಖಂಡಿತ ಮಾಡಿ ನೋಡಿ, ಈ ಒಂದು ಪರಿಹಾರ ನಿಮಗೆ ನಿಮ್ಮ ಮನೆಗೆ ಕೂಡ ಒಂದು ಒಳ್ಳೆಯ ಫಲಿತಾಂಶ ಕೊಡುತ್ತೆ ಎಂಬ ಭಾವನೆಯಲ್ಲಿ ಈ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ. ಖಂಡಿತ ಬರೋರು ಭೇಟಿ ಆಗ್ಬೋದು. ಮೊದಲೇ ಫೋನ್ ಮುಖಾಂತರ ಸಮಯವನ್ನು ಖಚಿತಪಡಿಸ್ಕೊಳ್ಳಿ, ಅಥವಾ ದೂರದಲ್ಲಿರೋರು ಬರಲಿಕ್ಕೆ ಸಾಧ್ಯ ಆಗದೆ ಇರೋರು ಕರೆ ಮಾಡಿ ತಮ್ಮ ಬಗ್ಗೆ ವಿಷಯವನ್ನು ಕೂಡ ತಿಳ್ಕೊಳ್ಬೋದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.